ನಮಸ್ಕಾರ. ಆಹಾರವೇ ಆರೋಗ್ಯ ಈ ಒಂದು ಮಾಲಿಕೆಯಲ್ಲಿ ನಾವು ಅನೇಕ ವಿಡಿಯೋಗಳನ್ನು ಮಾಡಿದ್ದೀವಿ. ನೀವೆಲ್ಲರೂ ನೋಡಿದ್ದೀರಾ, ತುಂಬ ಖುಷಿಪಟ್ಟಿದ್ದೀರಾ. ಸಾಕಷ್ಟು ಕರೆಗಳು ಬರ್ತಾ ಇದೆ, ಮೆಸೇಜ್ಗಳು ಬರ್ತಾ ಇದೆ. ಇದು ಹೇಗೆ ಉಪಯೋಗಿಸ್ತಾ ಇದ್ದೀವಿ, ಇದರಿಂದ ನಮಗೇನೆಲ್ಲ ಆಗ್ತಾ ಇದೆ, ತುಂಬ ಅನುಕೂಲ ಆಗಿದೆ ಅಂತೆಲ್ಲ ಸಾಕಷ್ಟು ನೀವು ಉತ್ತರಗಳನ್ನು ಕೊಡ್ತಾ ಇದ್ದೀರಾ. ನೋಡಿ ತುಂಬ ಖುಷಿಯಾಗಿದೆ. ಯಾವಾಗಲೂ ಕೂಡ ನಾವು ಯಾವುದೇ ಕೆಲಸವನ್ನು ಮಾಡಲಿ, ಅದಕ್ಕೆ ಪ್ರೋತ್ಸಾಹ ಇದ್ದಾಗ ಮಾತ್ರ ಅದು ಇನ್ನೂ ಹೆಚ್ಚಾಗಿ ಹೆಚ್ಚು ಹೆಚ್ಚು ಕಾರ್ಯ ಮಾಡೋದಕ್ಕೆ ಒಂದು ರೀತಿ ಉತ್ಸಾಹ ಬರುವಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರಕ್ಕೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸಲಾಮ್. ನೋಡಿ, ನಾವು ಈ ದಿವಸ ನಮ್ಮ ಜೊತೆ ಜೊತೆಯಲ್ಲೇ ಇರತಕ್ಕಂತಹ ಹಣ್ಣುಗಳನ್ನು ಬಳಸಿ ಏನೆಲ್ಲ ಮಾಡ್ಬೋದು ಅಂತ ನಾವು ಒಂದೊಂದೇ ತೋರಿಸ್ತಾ ಬಂದಿದ್ದೀನಿ. ಇವತ್ತು ನಾವು ಪೈನಾಪಲ್ ಅಂದರೆ ಅನಾನಸ್, ಈ ಹಣ್ಣಿನ ಉಪಯುಕ್ತತೆ ಏನು, ಅದನ್ನು ಯಾವ ರೀತಿ ಬಳಕೆ ಮಾಡಿದರೆ ಅದರದ್ದು ಉಪಯೋಗ ಜಾಸ್ತಿ ಆಗುತ್ತೆ, ಅದು ನಮಗೆ ಹೆಚ್ಚಿನ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ, ಆ ನಿಟ್ಟಿನಲ್ಲಿ ಕೆಲವು ವಿಚಾರವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನಾವು ಈ ಪೈನಾಪಲ್ ಅನ್ನುವಂಥದ್ದು ತುಂಬ ಪ್ರತಿನಿತ್ಯದಲ್ಲಿ ಯಾರೂ ಕೂಡ ಮನೆಗೆ ತಂದು ಬಳಕೆಯನ್ನು ಮಾಡೋದಿಲ್ಲ. ಅಕಸ್ಮಾತ್ ಎಲ್ಲರೂ ಹೊರಗಡೆ ಹೋದರೆ, ನಾವು ಎಲ್ಲರೂ ಹಣ್ಣಿನ ರಸ ಸಿಗ್ತಕ್ಕಂತಹ ಅಂಗಡಿಗಳಿಗೆ ಹೋದಾಗ ಒಂದು ಲೋಟ ಅದರದ್ದು ಶರಬತ್ತನ್ನು ಕುಡಿತೀವಿ. ನಾವೇ ತಂದು ಉಪಯೋಗ ಮಾಡೋದು ತುಂಬ ಅಪರೂಪ, ಯಾವಾಗಲೋ ಒಮ್ಮೆ. ಆದರೆ ಈ ಒಂದು ನೀವು ವಿಡಿಯೋವನ್ನು ನೋಡಿದ ಮೇಲೆ ಗೊತ್ತಾಗತ್ತೆ, ಇದು ಹೆಚ್ಚು ಪ್ರಯೋಜನಕಾರಿ, ಆಗಿಂದಾಗೆ ಬಳಸಬೇಕು ಅನ್ನುವಂಥದ್ದು. ಹಾಗಾಗಿ ಇವತ್ತು ತುಂಬ ಸುಲಭವಾಗಿ ಸರಳವಾಗಿ ಒಂದು ರೀತಿಯಲ್ಲಿ ಒಮ್ಮೆ ತಂದಾಗಲೇ ನಾವು ತಯಾರು ಮಾಡಿ ಇಟ್ಕೊಂಡಿದ್ದು, ತಿಂಗಳುಗಟ್ಟಲೆ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಆಗುವಂಥ ಒಂದು ರೀತಿಯ ಒಂದು ಈ ಪೈನಾಪಲ್ ಹನಿ ಅಂತ ಹೇಳಿ ಈ ಒಂದು ನಾನು ಪದಾರ್ಥವನ್ನು ಮಾಡಿ ತೋರಿಸ್ತೀನಿ. ಅದರ ಪ್ರಯೋಜನವನ್ನು ಕೂಡ ಹೇಳ್ತೀನಿ. ನಿಧಾನವಾಗಿ ಎಲ್ಲವನ್ನು ಕೂಡ ಗುರುತಾಕ್ಕೊಳ್ಳಿ, ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥ ಏನು, ನೋಡಿ, ಇದೆರಡೇ ಪದಾರ್ಥ ಬೇಕಾಗಿರುವಂಥದ್ದು. ಕೇವಲ ನಾನು ಹೆಚ್ಚಿಟ್ಕೊಂಡಿರುವಂತಹ ಈ ಅನಾನಸ್ ಹಣ್ಣಿನ ಹೋಳುಗಳಿದೆ, ಮತ್ತು ಜೊತೆಗೆ ಇದರಲ್ಲಿ ಜೇನುತುಪ್ಪ ಇದೆ. ಇವೆರಡೇ ನಾವಿವತ್ತು ಉಪಯೋಗಿಸ್ತಾ ಇರತಕ್ಕಂಥದ್ದು. ಇದೆರಡನ್ನೂ ಉಪಯೋಗಿಸೋದ್ರಿಂದ ಅದ್ಭುತವಾದಂತಹ ಆರೋಗ್ಯದ ರಕ್ಷಣೆ ನಮಗೆ ಸಿಕ್ಕತ್ತೆ ಅನ್ನೋದು ಬಹಳ ಮುಖ್ಯವಾದದ್ದು. ಇದನ್ನು ಹೇಗೆ ಮಾಡೋದು ಈಗ ನೋಡೋಣ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ಗಾಜಿನ ಜಾಡಿ, ಜಾಡಿ ಥರದ್ದು ಅಥವಾ ಸ್ವಲ್ಪ ಅಂದರೆ ಮುಚ್ಚಳ ಬಿಗ್ಗಿಯಾಗಿ ಮುಚ್ಚಳೋದಕ್ಕೆ ಅವಕಾಶ ಆಗುವಂತಹ ಗಾಜಿನ ಪಾತ್ರೆ, ಗಾಜಿನ ಜಾಡಿ, ಗಾಜಿನ ಶೀಶಿ ಇಂಥದ್ದೇ ಬೇಕೇ ಹೊರತು ಪ್ಲ್ಯಾಸ್ಟಿಕ್ನ ನೀವು ಯಾವುದೇ ಕಾರಣಕ್ಕೂ ಬಳಕೆಯನ್ನು ಮಾಡೋದು ಬೇಡ. ಇದು ಅತಿ ಮುಖ್ಯವಾದ ಅಂಶ. ಈಗ ನಾನು ಗಾಜಿನ ಶೀಶೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ಒಳಗಡೆ ಚೆನ್ನಾಗಿ ತೊಳೆದು ಒರೆಸಿ ಸಾಧ್ಯ ಇದ್ದರೆ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರ್ತಕ್ಕಂತಹ ಜಾಡಿಯನ್ನು ಉಪಯೋಗಿಸಬೇಕು. ಇದಕ್ಕೆ ಏನು ಮಾಡಬೇಕಂದ್ರೆ, ಮೊದಲು ಸ್ವಲ್ಪ ಜೇನುತುಪ್ಪವನ್ನು ಹಾಕಬೇಕು, ತಳ ಪೂರ್ತಿ ಮುಚ್ಚುವಷ್ಟು ಜೇನುತುಪ್ಪವನ್ನು ಹಾಕಬೇಕು. ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಪೈನಾಪಲ್ ಹಣ್ಣಿನ ಹೋಳುಗಳನ್ನು ಹಾಕೋಣ. ಮತ್ತೆ ಇನ್ನೊಂದು ಪದರದಷ್ಟು ಜೇನುತುಪ್ಪವನ್ನು ಹಾಕೋಣ. ಮತ್ತೆ ಇನ್ನೂ ಸ್ವಲ್ಪ ಜೇನುತುಪ್ಪವನ್ನು ಇದಕ್ಕೆ ಇನ್ನೊಂದು ಪದರ ಹಾಕ್ಕೊಳ್ಳೋಣ. ಮತ್ತೆ ಸ್ವಲ್ಪ ಹೋಳುಗಳನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ, ಒಮ್ಮೆಲೆ ಒಂದು ಬಾರಿ ತಂದು ಇಟ್ಕೊಂಡು ಒಂದು ಹಣ್ಣೋ ಎರಡು ಹಣ್ಣೋ ಹೆಚ್ಚಿ ಇಟ್ಕೊಂಡು ಅದನ್ನು ಈ ರೀತಿ ಮಾಡಿಟ್ಕೊಳ್ಳೋಣ. ಮತ್ತೆ ಒಂದು ಪದರದಷ್ಟು ಜೇನನ್ನು ಹಾಕ್ಕೊಳ್ಳೋಣ.
ಈ ರೀತಿಯಾಗಿ ಮೇಲ್ಪದರ ಸಂಪೂರ್ಣವಾಗಿ ಜೇನಿನಿಂದ ಕೂಡಿರೋ ರೀತಿಯಲ್ಲಿ ಇದನ್ನು ನಾವು ರೆಡಿ ಮಾಡಿಟ್ಕೊಳ್ಳೋಣ. ಈ ರೀತಿ ಮಾಡಿಟ್ಕೊಂಡು ಇದನ್ನು ಒಂದು ಎರಡು ಮೂರು ದಿವಸಗಳ ಕಾಲ ಸ್ವಲ್ಪ ಜಾಸ್ತಿ ಬಿಸಿಲಿರುವಂಥದ್ದು, ಅಂದರೆ ಬೆಳಗ್ಗಿನ ಜಾವದಲ್ಲಿ ಅಥವಾ ಬೆಳಗಿನ ಎಳೆ ಬಿಸಿಲಲ್ಲಿ ಇಡೋದು ಬೇಡ, ಸ್ವಲ್ಪ ಬಿಸಿಲು ಜಾಸ್ತಿ ಪ್ರಖರವಾಗಿ ಬಂದ ಮೇಲೆ ಈ ಶೀಶೆಯನ್ನು ಒಂದು ಅರ್ಧ ಗಂಟೆಯೋ ಒಂದು ಗಂಟೆಗಳ ಕಾಲ ಬಿಸಿಲಿನಲ್ಲಿ ಇಟ್ಟುಬಿಟ್ಟು ತಂದು ಒಳಗಡೆಗೆ ಮುಚ್ಚಿಟ್ಕೊಳ್ಳೋವಂಥದ್ದು. ಇದನ್ನು ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಈ ಹಣ್ಣುಗಳು ಜೇನುತುಪ್ಪ ಪ್ರಿಸರ್ವೇಟಿವ್ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ, ಹಾಗಾಗಿ ಅದು ಹಾಳಾಗೋದಿಲ್ಲ. ಮತ್ತು ಜೇನಿನ ಜೊತೆಯಲ್ಲಿ ಸೇರಿದಾಗ ಈ ಒಂದು ಅನಾನಸ್ ಹಣ್ಣಿನಲ್ಲಿ ಇರತಕ್ಕಂತಹ ಎಲ್ಲ ಒಂದು ರೀತಿಯ ಔಷಧೀಯ ಗುಣಗಳು ಕೂಡ ದ್ವಿಗುಣಗೊಳ್ಳುತ್ತೆ. ಹಾಗಾಗಿ ಅದರಿಂದ ನಮಗೆ ಹೆಚ್ಚಿನ ಸಹಾಯ ಆಗುವಂತೆ ಇದೆ. ಹಾಗಾದರೆ ಇದನ್ನು ಉಪಯೋಗಿಸೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ನೋಡಿ. ಪೈನಾಪಲಲ್ಲಿ ವಿಟಮಿನ್ ಬಿಗೆ ಸಂಬಂಧಪಟ್ಟಂತೆ ಎಲ್ಲ ಅಂಶವೂ ಇದೆ. ವಿಟಮಿನ್ B1, B2, B3, B6, B12 ವರೆಗೆ ಅಷ್ಟು ಅಂಶಗಳು ಕೂಡ ಸಿಕ್ಕುವಂತಹ ಏಕೈಕ ಹಣ್ಣು ಅಂದರೆ ಅದು ಪೈನಾಪಲ್ಲು. ಇದರ ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ಕೂಡ ಸಮೃದ್ಧವಾಗಿ ಇರುವಂಥದ್ದು, ಮತ್ತು ಬೇರೆ ಖನಿಜ ಪದಾರ್ಥಗಳು ಕೂಡ ಹೇರಳವಾಗಿ ಇರತಕ್ಕಂಥದ್ದು. ಇದು ಒಂದೇ ರೀತಿಯಲ್ಲಿ ನಮಗೆ ಲಿವರನ್ನು ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡುವಂತಹ ಹಣ್ಣು ಕೂಡ ಇದಾಗಿದೆ. ಪ್ರತಿಯೊಬ್ಬರಿಗೂ ಗೊತ್ತು, ಮನುಷ್ಯನಿಗೆ ಲಿವರ್ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದ ಒಂದು ಅಂಗ. ಅದು ಸರಿಯಾಗಿದ್ದಾಗ ಮಾತ್ರ ನಾವು ತಿಂದಂತಹ ಆಹಾರದ ಒಂದು ಜೀರ್ಣಕ್ರಿಯೆ ಇರಬಹುದು, ಪಚನವಾಗುವಿಕೆ ಇರಬಹುದು, ಎಲ್ಲವೂ ಸುಲಲಿತವಾಗಿ ಆಗುವಂಥದ್ದು. ಅದರಿಂದ ಯಾವಾಗ ಈ ಕಾರ್ಯ ಸರಿಯಾಗಿ ಆಗುತ್ತೆ, ನಂತರದಲ್ಲಿ ಆಗುವಂತಹ ಒಂದು ರೀತಿಯ ಬೇರೆ ಇನ್ನಿತರ ಕಾರ್ಯಗಳು ಅಂದರೆ ಮಲವಿಸರ್ಜನೆ ಜೊತೆಗೆ ಮೂತ್ರ ವಿಸರ್ಜನೆ ಆಗುವಂಥದ್ದು, ಬೆವರುವಿಕೆ, ನಾವು ತಿಂದ ಆಹಾರ ಎಲ್ಲವೂ ಕೂಡ ಕೇವಲ ಅಲ್ಲಿಯೇ ಉಳಿಬಾರ್ದು, ತಕ್ಷಣವೇ ವಿಸರ್ಜಿತವಾಗಬೇಕು. ಆ ರೀತಿ ವಿಸರ್ಜನೆ ಆಗೋದಕ್ಕೆ ಹೆಚ್ಚಿನ ಸಹಾಯವನ್ನು ಮಾಡ್ತಕ್ಕಂಥದ್ದು ನಮ್ಮ ಈ ಅನಾನಸ್ ಹಣ್ಣು. ಅಲ್ಲಿಗೆ ನಮಗೆ ಅದರಿಂದ ಎಷ್ಟು ದೊಡ್ಡ ಉಪಕಾರ ಆದಂತೆ ಆಯಿತು. ಹಾಗಾಗಿ ಈ ರೀತಿ ಯಕೃತ್ತನ್ನು ಒಂದು ರೀತಿ ಜೋಪಾನ ಮಾಡಿಕೊಳ್ಳೋದಕ್ಕೆ ಮತ್ತು ನಮ್ಮ ಶರೀರವನ್ನು ಸ್ವಚ್ಛವಾಗಿಟ್ಕೊಳ್ಳೋಕ್ಕೆ, ಅಂದರೆ ಆಗಿಂದಾಗ್ಗೆ ತಿಂದಂತಹ ಆಹಾರ ಪದಾರ್ಥಗಳು ಘನ ಆಹಾರ ಇರ್ಬೋದು, ದ್ರವ ಆಹಾರ ಇರ್ಬೋದು, ಎಲ್ಲವೂ ಕಾಲಕಾಲಕ್ಕೆ ವಿಸರ್ಜಿತವಾಗೋದಕ್ಕೆ ಕೂಡ ಸಹಕಾರಿಯಾಗುವಂಥದ್ದು ಈ ನಿಟ್ಟಿನಲ್ಲಿ. ಮತ್ತು ಇದು ಅಧಿಕವಾದಂತಹ ನಾರಿನ ಅಂಶ ಇರುವಂತಹ ಹಣ್ಣು, ಹಾಗಾಗಿ ಮಲಬದ್ಧತೆ ಉಂಟಾಗುವುದಿಲ್ಲ. ಇದು ಅತಿ ಪ್ರಮುಖವಾದಂತಹ ವಿಚಾರ. ಹಾಗಾಗಿ ಇದು ಅತಿ ಉತ್ತಮವಾದದ್ದು, ಜೊತೆಗೆ ಗಂಟಲಿನಲ್ಲಿ ಬರತಕ್ಕಂತಹ ಸಮಸ್ಯೆಗಳು, ಇದಕ್ಕೆ ಕಂಠರೋಹಿಣಿ ಅಂತ ಹೇಳಿ ಕರಿತೀವಿ, ಅಂತಹ ಸಮಸ್ಯೆಯನ್ನು ಕೇವಲ ಅನಾನಸ್ ಹಣ್ಣಿನ ರಸದಿಂದ ಸರಿಪಡಿಸೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ಒಂದು ರೀತಿಯ ಅದರದ್ದೇ ಆದಂತಹ ಒಂದು ಚಿಕಿತ್ಸಾ ಕ್ರಮ ಇದೆ, ಅದನ್ನು ಅನುಭವ ಇರತಕ್ಕಂತಹ ವೈದ್ಯರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ನಮ್ಮ ತಾತ ಅವರು ನಮ್ಮ ಎದುರಿಗೆ ಮಾಡಿ ತೋರಿಸೋರು, ಹಾಗಾಗಿ ಇದರ ಪರಿಚಯಗಳೆಲ್ಲವೂ ಕೂಡ ನಮಗೆ ಇರತಕ್ಕಂಥದ್ದು. ಯಾವಾಗಲೂ ಕೂಡ ನಾವು ಪುಸ್ತಕದಲ್ಲಿ ಓದಿ ಕಲಿತದ್ದಕ್ಕಿಂತ ಕಣ್ಣಿನಲ್ಲಿ ನೋಡಿ ಕಲಿತದ್ದು, ಅನುಭವದಲ್ಲಿ ಬಂದಂತಹದ್ದಿರುತ್ತಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಆ ನಿಟ್ಟಿನಲ್ಲಿ ಈ ಒಂದು ಪೈನಾಪಲ್ ಹಣ್ಣು ನಮಗೆ ಈ ರೀತಿಯ ಸಮಸ್ಯೆಗಳಿಗೆ ಅತಿ ಉಪಯುಕ್ತವಾಗ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಹೀಗೆಲ್ಲ ಮಾಡಿದ್ದೀರಿ, ಮಧುಮೇಹಗಳು ನೋಡಿದ್ರೆ ತುಂಬ ರಸಭರಿತವಾಗಿದೆ, ನಮಗೂ ತಿನ್ನಬೇಕು ಅನ್ನಿಸ್ತಾ ಇದೆ, ನಾವೇನು ಮಾಡೋಣ ಅಂತ ಬಹುಶಃ ನಿಮ್ಮ ಪ್ರಶ್ನೆ ಇರಬಹುದು. ನೋಡಿ, ಈ ಜೇನುತುಪ್ಪ ಮಧುಮೇಹಿಗಳಿಗೆ ಕೂಡ ವರ. ಇದನ್ನು ಅವರು ಧೈರ್ಯವಾಗಿ ಸೇವನೆಯನ್ನು ಮಾಡಬಹುದು, ಯಾವಾಗ ಜೇನುತುಪ್ಪ ಶುದ್ಧವಾಗಿದ್ದಾಗ ಮಾತ್ರ. ಹಾಗಾಗಿ ಶುದ್ಧ ಜೇನನ್ನು ತನ್ನಿ, ಈ ರೀತಿ ಮಾಡಿಟ್ಕೊಳ್ಳಿ, ಇದನ್ನು ಸೇವನೆಯನ್ನು ಮಾಡಿ, ಮಧುಮೇಹಿಗಳಿಗೂ ಕೊಡಿ, ಮನೆಯಲ್ಲಿ ಇರತಕ್ಕಂತಹ ಆಬಾಲ ವೃದ್ಧರಾಗಿ ಎಲ್ಲರೂ ಸೇವನೆಯನ್ನು ಮಾಡಿ, ಎಲ್ಲರಿಗೂ ಎಲ್ಲರ ಲಿವರ್ ಕೂಡ ಸ್ವಚ್ಛವಾಗಿರೋದಕ್ಕೆ ಸಹಾಯ ಆಗುತ್ತೆ, ಚೆನ್ನಾಗಿ ಜೀರ್ಣವಾಗುತ್ತೆ. ತಿನ್ನಂತಹ ಬೇಕಾದ್ರೆ ನೋಡಿ, ಈಗ ನಾಲ್ಕು ಪ್ರತಿನಿತ್ಯ ಹೇಗೆ ಇದನ್ನು ಸೇವನೆ ಮಾಡೋದು ಅಂತ ಕೂಡ ಬಹುಶಃ ನಿಮಗೆ ಅನುಮಾನ ಬರ್ತಾ ಇರಬಹುದು. ದಿನ ಒಂದೊಂದು ಚಮಚದಲ್ಲಿ ಸಣ್ಣ ಸಣ್ಣ ಹೋಳಾದರೆ 4 ಹೋಳು, ದಪ್ಪ ಹೋಳಾದರೆ 2 ಹೋಳಿನಷ್ಟು ಜೇನಿನ ಸಹಿತವಾಗಿ ಊಟಕ್ಕೆ ಅಥವಾ ತಿಂಡಿಗೆ ಅರ್ಧ ಗಂಟೆ ಮುಂಚೆ ಇದನ್ನು ಸೇವನೆ ಮಾಡಿ. ಎಷ್ಟು ಚೆನ್ನಾಗಿ ಹಸಿವಾಗುತ್ತೆ ರೀ, ಚೆನ್ನಾಗಿ ಊಟ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಇವತ್ತು ಯಾರಿಗೂ ಕೂಡ ಪ್ರಾಕೃತಿಕವಾಗಿ ಹಸಿವೆ ಆಗ್ತಾ ಇಲ್ಲ. 9 ಗಂಟೆ ಆಯಿತು, ತಿಂಡಿ ತಿನ್ಬಿಡೋಣ, 12 ಗಂಟೆ ಆಯಿತು, ಊಟ ಮಾಡಿಬಿಡೋಣ, ಅದೆಲ್ಲ ಕ್ರಮ. ನಮ್ಮ ಹೊಟ್ಟೆ ಒಳಗಡೆ ಇರತಕ್ಕಂಥ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಸರಿಯಾಗಿದ್ದಾಗ ಮಾತ್ರ ಪ್ರಾಕೃತಿಕವಾಗಿ ಹಸಿವಾಗುತ್ತೆ. ಹಸಿವಾಗಿ ಅದು ನಮ್ಮನ್ನು ಕೇಳಬೇಕು,
ಊಟ ಹಾಕು ನನಗೆ ಹಸಿವಾಗ್ತಾ ಇದೆ ಅಂತ, ಆಗ ನಾವು ಊಟ ಮಾಡಬೇಕು. ಆ ಕೆಲಸವನ್ನು ಯಾರು ಮಾಡ್ತಾರೆ? ನಮ್ಮ ಈ ಪೈನಾಪಲ್ ನಮಗೆ ಮಾಡಿಕೊಡುತ್ತೆ. ಎಷ್ಟೊಂದು ಉಪಕಾರ ಇದೆ, ಯಾಕೆ ಬೇಡ? ನಾವು ಕೂಡ ಇನ್ಮೇಲಿಂದ ಈ ರೀತಿ ಮಾಡಿಕೊಂಡು ಸೇವನೆಯನ್ನು ಮಾಡೋಣ, ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಬಹುಶಃ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ.